ನಮಸ್ಕಾರ ಸ್ನೇಹಿತರೆ, ಮುಂಜಾನೆ ಶುಭೋದಯ. ಈಗ ಎಲ್ಲದೇನಂತಂದ್ರೆ ಮುಡಿಗೆರೆ ಒಳಗದ ನೀ ಇವತ್ತ ಏನು ಮಾಡಂತೇನಂತಂದ್ರೆ ಎತ್ತಿನ ಭುಜ ಟ್ರೆಕ್ಕಿಂಗ್ ಮಾಡಂತೀನಿ. ವೆದರ್ ಒಂದು ಸ್ವಲ್ಪ ಫಾಗಿ ಫಾಗಿ ಅಂದ್ರೆ ಮಂಜ್ ಐತಿ. ಒಂದು ಸ್ವಲ್ಪ ಸೂರ್ಯದೇವನ ಕೃಪೆ ಏನಾದರೂ ಇತ್ತಂತಂದ್ರೆ ಚೆಂದ ಕಾಣ್ತತಿ, ನೋಡೋಣ. ಆಮೇಲೆ ಇಲ್ಲಿಂದ ಸುಮಾರು 18 kilometers ಅದಂತ ಏನದು ಎತ್ತಿನ ಭುಜದ ಸ್ಟಾರ್ಟಿಂಗ್ ಟ್ರೆಕ್ಕಿಂಗ್ ಪಾಯಿಂಟ್. ಅದಕ್ಕೆ ಈಗ ಇಲ್ಲಿಂದ ಅಲ್ಲಿ ಬಿಡ್ತಾ ಇದ್ದೀವಿ. ಇನ್ನೂ ನಷ್ಟ ಮಾಡಿಲ್ಲ, ನಷ್ಟ ಮುಂದೆ ಮಾಡೋಣ ಅಂತ ವಿಚಾರ ಐತಿ. ಈಗ ನಡೀರಿ ಹೋಗೋಣ. ಚಲೋ ಬಾಬಾ. ಈಗ ನಾವು ಎತ್ತಿನ ಭುಜದ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದೀವಿ. ಇದುವೇ ನಾಣ್ಯ ಭೈರವೇಶ್ವರ ದೇವಸ್ಥಾನ ಅಂತ ಭೈರಾಪುರ. ಆಮೇಲೆ ಇಲ್ಲಿ ಪಾರ್ಕಿಂಗ್ ಲಾಟಿಗೆ ಏನು ಸಮಸ್ಯೆ ಇಲ್ಲ, ನೀವು ಗಾಡಿ ನೋಡಿರೋ ಗೊತ್ತಾಗ್ಬೋದು ಎಷ್ಟು ಮಂದಿ ಇವತ್ತು ತಗೋತಾರೆ ಅಂತೇಳಿ. ಈಗ ಅಲ್ಲಿ ಮ್ಯಾಲೆ ಹೋದಿಂದ ಏನೋ ಒಂದು ಸ್ವಲ್ಪ ನಮ್ಮ ಸೂರ್ಯದೇವನ ಕೃಪೆ ಇರಲಿ ಅಂತ ಬೇಡ್ಕೊತಾನೆ. ಯಾಕಂತಂದ್ರೆ ಹೆವಿ ಫಾಗ್ ಐತಿ ಇವತ್ತು ಮಾರ್ನಿಂಗ್ ಮತ್ತು ಅದ್ರ ಮ್ಯಾಲೆ ಸಂಡೇ ಭಾಳಷ್ಟು ಜನ ಬಂದಾರ. ಈಗ ಇಲ್ಲಿಂದ ಎತ್ತಿನ ಭುಜದ ಚಾರನ ಪ್ರಾರಂಭ ನಡೀರಿ. ವಿಜೇತವರೇ ಹೇಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ನಮ್ಮ ವಿನೀತ್ ಅವರ ಹಠದಿಂದ ನಾವು ಮೇಲೆ ಹೋಗುತ್ತಿದ್ದೀವಿ. ಆ್ಯಕ್ಚುಲಿ ನಂದು ಪ್ಲ್ಯಾನ್ ಏನಿತ್ತು ವಿನೀತ್ ಬಾರೋ ಇಲ್ಲಿ. ನಾವು ಈ ಫಾಗ್ನ್ಯಾಗ ಮ್ಯಾಲ ಏನದ ಶಿಖರ ನಮ್ಮ ಎತ್ತಿನ ಭುಜಾದು ಕಾಣಲಿಲ್ಲ, ಮಾನಸಿಕ ಕಾಣಿ ಅಂತ ಹೇಳತ್ತಾನೆ ವಿನೀತ್ಗೆ. ಇಲ್ಲಿ ತನ ಬಂದೇವಿ ಮ್ಯಾಲೆ ಹೋಗೋಣ ಅಂತ ನಮ್ಮ ವಿನೀತ. ಮ್ಯಾಲೆ ಹತ್ತ ನಾ ಹತ್ತಕ್ಕೇನಿದ ಬಟ್ ಹತ್ತಿದ್ದಿಂದ ಕಾಣಲಿಲ್ಲ ಅಂದ್ರೆ ಬಿಡಂಗಿಲ್ಲ ಅಂತ ಹೇಳಿ. ಏನು ವಿನೀತ ಏನು ಒಂದು ತಾಸು ಮ್ಯಾಗ ಹತ್ತಿಳದು, ಒಂದು ತಾಸು ನೀವು ಅಲ್ಲಿ ಊಟ ಮಾಡೋಕ್ಕೆ ವೇಸ್ಟ್ ಮಾಡ್ತೀರಿ, ಅದ್ರ ಬದಲು ಒಂದು ತಾಸು ಹತ್ತಿಳದ್ರೆ ಮುಗಿತಿಲ್ಲ. ಊಟ ಮಾಡೋದು ಬೇರೆ ಹತ್ತೋದು ಬೇರೆ, ಹೌದಿಲ್ಪ? ಹೆಂಗೆ ಎರಡು ಒಂದೇ ಹೆಂಗೆ ಆಗ ಸಾಧ್ಯ ಇದೆ ಹೇಳಿ. ನಾ ಬೇರೆ ಏನೋ ಹೇಳ್ಬೇಕಂತಿದ್ದೆ, ಆದ್ರೆ ಊಟ ಬಂತು. ಇರ್ಲಿ ವಿನೀತ್, ನೆಕ್ಸ್ಟ್ ಟೈಮ್ ಟ್ರೈ ಮಾಡೋ ಲೆಕ್ಕ ಇರ್ಲಿ, ನಡೀರಿ ಹೋಗೋಣ ಅಂತ. ಏನಾಯ್ತು ಇನ್ನೂ ಮತ್ತೆ ಭುಜ ಕಾಣಲಿಲ್ಲ ಅಂದ್ರೆ ಮತ್ತೆ ಭುಜ ನೋಡಕ್ಕೆ ಇನ್ನೂ ಬರೋಣಂತ. ಬಾ ಸಮೀಪದ ಏನು ವಿನೀತ ಡೀಲ್ ದಾರಿ ಮಾತ್ರ ಸಖತ್ ಎಂಜಾಯ್ ಮಾಡಂತೀವಲ್ಲಾರು, ಒಂಥರ ಭಾಳ ಚಂದ ಐತೆ. ಮತ್ತು ಈ ಅರಣ್ಯ ಪ್ರದೇಶದೊಳಗೆ ಏನೈತಿ ಒಂದು ಸ್ವಲ್ಪ ಆಣಿಗಳ ಕಾಟ ಭಾಳ ಐತಂತ. ಅದಕ್ಕೆ ಭಾಳ ಭಾಳ ಬೆಳಿಗ್ಗೆ ಬಿಡಂಗಿಲ್ಲ, ಒಂದು ಸ್ವಲ್ಪ ಲೇಟ್ ಮಾಡಿಬಿಡ್ತಾರೆ. ಆಮೇಲೆ ಭಾಳ ಲೇಟ್ ಸಂಜೆಕನೂ ಬಿಡಂಗಿಲ್ಲ. ಏನು ಅದು ಸಂಜೆ ಮೇಲೆ ಏನು ಹತ್ತುವಂಥದ್ದಲ್ಲ ಅದ ಮಾರ್ನಿಂಗ್. ಮತ್ತು ಸ್ವಲ್ಪ ಡಿಸೆಂಬರ್ ಟೈಮ್ದಾಗ ಅದು ಬಂದರೆ ಫಾಗು ಸಿಗ್ತೈತಿ, ಆಮೇಲೆ ಸೂರ್ಯನ ಸಿಗ್ತಾನೆ ಒಂದು ಸರ ಚಲೋ ನೋಡಕ್ಕೆಲ್ಲ.
ನಮ್ಮ ವಿನಾಯಕ್ ಅವರು ಬರ್ತಿದ್ದಾರೆ. ಆಯ್ತು, ನೆಕ್ಸ್ಟ್ ನಮ್ಮ ವಿಜೇತ ಅವ್ರು ಬರ್ತಾ ಇದ್ದಾರೆ. ಹಾ ಬನ್ನಿ ಬನ್ನಿ, ಅಲ್ಲಿ ನೋಡಿ ಸುಶಾಂತ್ ಅವ್ರು ಏನೋ ತೋರಿಸ್ತಾ ಇದ್ದಾರೆ. ಅವ್ನು ಸ್ವಲ್ಪ ಪಾಟ್ ಮಾಡ್ಬೇಕಲ್ಲ ಒಂದಿಷ್ಟು ಮಂದಿ ಅದಕ್ಕೆ. ಆದ್ರೂ ಏನಪ್ಪ ಇದು ನಿಮ್ದು, ಇಲ್ಲಿ ತನ ಏನೈತಿ ಈಗೇನ್ ಬನ್ನಿ, ಇಲ್ಲಿ ತನ ಬಹಳ ಈಸಿ ಅದ. ಇನ್ನೇನೈತಿ, ಇನ್ನು ಸ್ವಲ್ಪ ದಾರಿ ಕಠಿಣ ಹಾಕೊಂತ ಹೋಗ್ತೈತಿ, ಹಿಂಗ ಹೋಗ್ಬೇಕಿ. ಆಸ್ ಯೂಶುವಲ್ ಸಂಡೇ ಇರೋದ್ರಿಂದ ಜನ ಬಾಳದ. ಹೋಗೋಣ ನಡಿ ನಡಿ, ಬರ್ರಿ ಬರ್ರಿ ಬರ್ರಿ. ಯೋ ಯೋ, ನೋಡ್ರಿ ಮಂಜ್ ಹೆಂಗೈತಿ, ನಮ್ಮ ವಿಜೇತ್ ಕುಣಿಯತ್ತ ನೋಡ್ರಿ ಅಲ್ಲಿ ಹಂಗ ಮಂಜ್ ಹೊಡ್ಯಾತತಿ. ಅದ್ಭುತ, ಇನ್ನೂ ಹೆಸರು ಇದೆ ನೋಡು, ಮಂಜಿನ ಮಳೆ. ಮೂಡಿಗೆರೆ ಕೊಟ್ಟಿಗೆಹಾರ ಆಮೇಲೆ ಹೊರನಾಡು ಸಮೀಪ ಬಂದ್ರ ಎತ್ತಿನ ಭುಜ ಸಿಕ್ಕ ಸಿಗ್ತೈತಿ, ಸಕಲೇಶ್ಪುರ ಕಡೆನೂ ಸಮೀಪ ಆಗ್ತೈತಿ. ಬರ್ರಿ ನೋಡ್ರಿ ಎತ್ತಿನ ಭುಜ, ಮಿಸ್ ಮಾಡ್ಕೋಬೇಡ್ರಿ. ಯಾರಿಗೆ ಕುದುರೆ ಮುಖ ಹಾಕ್ತದ ಬಹಳ ಕಷ್ಟ ಅನಿಸ್ತೈತಿ. ಸ್ವಲ್ಪ ನಿಮ್ಗೆ ಕಾನ್ಫಿಡೆನ್ಸ್ ಇರಂಗಿಲ್ಲಲ್ಲ, ಅವ್ರು ಎತ್ತಿನ ಭುಜ ಕವರ್ ಮಾಡ್ಬೋದು. ಆಲ್ಮೋಸ್ಟ್ 45 ಮಿನಿಟ್ಸ್ ಒಳಗೆ ನಾವು ಮ್ಯಾಗ ಹತ್ಬಿಡ್ತೀವಿ. ಮ್ಯಾಲೆ ಹತ್ಬೋದು, ಆದ್ರ ವೆದರ್ ಮಸ್ತ್ ಐತಿ, ಮಸ್ತ್ ಫೀಲ್ ಬರ್ತೈತಿ. ಇನ್ನೊಂದು ಸ್ವಲ್ಪ ವ್ಯೂ ಪಾಯಿಂಟ್ ಅದು ಕಂಡ್ರೆ ಇನ್ನೂ ಜಾಸ್ತಿ ಖುಷಿ ಆಗ್ತದೆ ಅಷ್ಟೇ, ಮತ್ತೇನಿಲ್ಲ. ಬಟ್ ನಡೀತೈತಿ, ದಿಸ್ ಈಸ್ ಅಕ್ಸೆಪ್ಟೇಬಲ್, ನಡೀತೈತಿ. ಇಲ್ಲಿಂದ ಪೀಕ್ ಹತ್ತೋದು ಸ್ಟಾರ್ಟ್, ಇಲ್ಲೇ ಐತೆ ಪೀಕ್. ಇಲ್ಲಿ ಸ್ವಲ್ಪ ಇಮ್ಯಾಜಿನರಿ ಆಗಿ ನೀವು ಮಾಡ್ಕೋಬೋದು ಇಂತಲ್ಲ ಐತೆ ಆ ಪೀಕ್. ನಡೀರಿ ಹೋಗೋಣ ಬರ್ರಿ. ಸ್ವಲ್ಪ ಟಫ್ ಪಾರ್ಟ್, ಇಲ್ಲಿ ಯಾರು ದೊಡ್ಡವ್ರು ಯಾರು ಹತ್ತಾಕೋಬೇಡ್ರಿ, ಎಕ್ಸ್ಪೀರಿಯನ್ಸ್ ಇದ್ರೆ ಅಷ್ಟು ಹತ್ತಿರ ಇಲ್ಲ ಹತ್ಬೇಡ್ರಿ. ನೋಡ್ರಿ ನೀವು ದೊಡ್ಡ ಇಡ್ಯಾ ದಾರಿ ಬಿಡ ರೆಡಿ ನಡೀರಿ ನಡೀರಿ. ಏನ್ ಹತ್ತಿರ ಏನೈತಿ ಜೀವನದಾಗ, ನಮ್ಮ ವಿಜೇತ ಇಷ್ಟು ತ್ರಾಸ ತೊಳತಾನೆ, ನಾ ಹೆಂಗ ಹತ್ತ ಗೊತ್ತಿಲ್ಲ. ಇಲ್ಲೇ ಐತಿ ಪೀಕ, ಬರ ಸೊ ಇದುವೇ ಪೀಕ್. ಆ್ಯಕ್ಚುವಲ್ ರಾಕ್ ಕ್ಲೈಂಬಿಂಗ್ ಎಲ್ಲ ಆತ, ಸೊ ಇಷ್ಟೆಲ್ಲ ತ್ರಾಸು ತೊಗೊಂಡು ವೀಡಿಯೋ ಮಾಡು. ಏನು ಮಾಡ್ಬೇಕು ಪಾ ವಿನೀತ, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಬೇಕು. ನೋಡ್ಬೋದು ನೀವು ಜನಸಾಗರ, ಎಲ್ಲಿ ನೋಡ್ತಿರಲ್ಲ ಸೊ ವೀಕೆಂಡ್ ಅಲ್ವಾ ಅದಕ್ಕೆ ನೋಡಿ. ಇಲ್ಲಿ ಟ್ರಾವೆಲಿಂಗ್ ಬಿಯರ್ಡು ವೀಕೆಂಡ್ ಅಲ್ಲ, ಇಲ್ಲಿ ಟ್ರಾಫಿಕ್ ಮಾಡಕ್ ಬಂದಿದ್ದಾರೆ ಹೌದಲ್ವಾ. ಇವರು ತಮ್ಮದೇ ಆದ ಶಾರ್ಟ್ ಕಟ್ ಅನ್ನು ಹುಡ್ಕೊಂಡಿದ್ದಾರೆ ನೋಡ್ರಿ. ಹತ್ತಿ ಹತ್ತಿ ಬಾಸ್ ನಡೀರಿ. ಅದಕ್ಕ
ಅದಕ್ಕೆ ಏನೈತಿ, ಆದಷ್ಟು ವೀಕ್ ಡೇಸ್ ಪ್ರಿಫರ್ ಮಾಡ್ರಿ. ವೀಕೆಂಡ್ ಬಂದ್ರೆ ಹಿಂಗೆ ಹೆವಿ 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 ಟ್ರಾಫಿಕ್ ನೋಡ್ರಿ. ಇಳ್ದಂಗೆ ಹೋಗ್ತಾರೆ, ಮ್ಯಾಲ ಹತ್ತಿ ಬಂದಿರ್ತಾರೆ, ಇಳ್ದಂಗೆ ಹೋಗ್ತಾರೆ. ಇಲ್ಲಿ ನೋಡ್ರಿ, ಓನ್ಲಿ ಒನ್ ವೇ ಐತಿ, ಇಲ್ಲಿ ಟೂ ವೇ ಎಲ್ಲ ಇಲ್ಲ. ಈಗ ನಾವೊಂದು ಹೇಳ್ಕೊಂತವ್ರು ಎಲ್ಲರೂ ಕೆಳಗೆ ಹೋಗ್ಬಿಡ್ತಾರೆ. ಈಗ ನಾವು ಎಲ್ಲಿ ಬಂದೇವು ಅಂತಂದ್ರೆ ದೇವ್ರ ಮನೆಗೆ ಬಂದೇವೆ. ಹಿಂಗ ಮ್ಯಾಲೆ ಹತ್ಕೊಂಡು ಹೋಗ್ಬಿಟ್ರೆ ಏನು ಸಿಗ್ತತಿ, ದೇವ್ರ ಮನೆ ವ್ಯೂ ಪಾಯಿಂಟ್ ಸಿಗ್ತದೆ. ನೋಡೋಣ ನಡ್ರಿ ಹೆಂಗೈತಿ. ಹಂಗೆ ನೋಡಿದ್ರೆ ಒಂದು ಸ್ವಲ್ಪ ಸಣ್ಣಗೆ ಮಳೆ ಬರ ಅಂತತಿ, ಆಮೇಲೆ ಒಂದು ಸ್ವಲ್ಪ ಕ್ಲಿಯರ್ ಆಗೋ ಚಾನ್ಸ್ ಐತಿ. ನೋಡೋಣ ಅಂತ ಏನಾಗ್ತದೆ, ಮ್ಯಾಲೆ ಹೋದಿಂದ ಕ್ಲಿಯರ್ ಆದ್ರೆ ಚಲೋ, ಇಲ್ಲ ಅಂದ್ರೆ ಇಲ್ಲ. ಬರ್ರಿ ಸುಶಾಂತ್ ಅವ್ರ ಬರ್ರಿ. ಹಂಗ ನೋಡ್ರಿ, ನಮ್ಮ ಸುಶಾಂತ್ ಅವ್ರ ಕೃಪೆಯಿಂದ ನಾವು ಇಷ್ಟು ದೂರ ಬಂದಂಗ. ಯಾಕಂದ್ರೆ ನಮ್ಮ ಸುಶಾಂತ್ ಅವ್ರ ಕಾರ್ ತೆಗ್ದ್ಬಿಟ್ರೆ ನೆಕ್ಸ್ಟ್ ಟೈಮ್ ನಮ್ಮ ವಿಜಯ್ ತರ್ ತೆಗಿತಾರೆ. ನಾವನ್ಕಿತ ಹಿಂಗಿಲ್ಲ, ನಾವು ಇದ್ರವರೆಗೆ ಅಡ್ಡಾಡವ್ರ. ಇದುವೇ ದೇವರ ಮನೆ, ದೇವ್ರ ಮನೆ ವಿಪಂಟ್. ಸ್ವಲ್ಪ ಮಂಜಿರೋದ್ರಿಂದ ಏನು ಕಾಣ್ತಿಲ್ಲ, ಯಾಕಂದ್ರೆ ಅದು ವ್ಯೂ ಪಾಯಿಂಟ್. ಇದು ವ್ಯೂ ಪಾಯಿಂಟ್, ಇದರಿಂದ ಇನ್ನೊಂದು ವ್ಯೂ ಪಾಯಿಂಟ್. ಯಾವ ಗುಡ್ಡ ಹತ್ತೀರಿ, ಅದ್ರ ಮೇಲೆ ಹತ್ತೀರಿ, ಅದು ನೀವು ವ್ಯೂ ಪಾಯಿಂಟ್. ಎಲ್ಲ ಕಡೆ ಬೆಟ್ಟದಾವ, ಅದಕ್ಕೆ ಇದನ್ನ ದೇವರ ಮನೆ ವ್ಯೂಗಳ ಪಾಯಿಂಟ್ಸ್ ಅಂತಾರೆ. ಪಾಯಿಂಟ್ ಅನ್ನೋಲ್ಲ, ಅಲ್ಲಿಯೂ ಇಲ್ಲಿ ಅಲ್ಲಿಯೂ ವ್ಯೂ ಪಾಯಿಂಟ್, ಇಲ್ಲಿ ಇಲ್ಲಿಯೂ ವ್ಯೂ ಪಾಯಿಂಟ್, ಈ ಬೆಟ್ಟದ ಹಿಂದೆ ಅಲ್ಲಿಯೂ ವ್ಯೂ ಪಾಯಿಂಟ್, ಎಲ್ಲ ಕಡೆ ವ್ಯೂ ಪಾಯಿಂಟ್. ಆದ್ರೆ ಎಲ್ಲ ಕಡೆ ಮಂಜು ಐತಿ, ಏನು ಮಾಡಕ್ ಬರಂಗಿಲ್ಲ. ಎಲ್ಲ ವರ್ಣ ನಾರು ಬಟ ಏನು ಮಾಡಕ್ ಬರಂಗಿಲ್ಲ. ಸೋ ಏಮ್ಮ, ವಿಡಿಯೋ ಚೆಂದಾಗಿದ್ದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.